ಬಸವಂ ಭಕ್ತಿಗೆ ಮೂಲಂ ಬಸವಂ ಕಾಲಂಗೆ ಕಾಲನನುಪಮ ಶೀಲಂ ಬಸವಂ ಜಂಗಮಲೋಲಂ ಬಸವಾರಕ್ಷಿಪುದೆನ್ನ ಸಂಗನ ಬಸವ 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 ದೀಕ್ಷಾಗುರುವೇ ಶಿಕ್ಷಾಗುರುವೇ ರಕ್ಷಾಗುರುವೇ ಗುರುವಿನ ಗುರುವೇ ಓಂ ಶ್ರೀ ಗುರು ಬಸವ ಲಿಂಗಾಯ ನಮಃ ಓಂ ಶಾಂತಿ 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 ಬಸವವಾಹಿನಿ ಎಲ್ಲ ವೀಕ್ಷಕ ಬಂಧುಗಳಿಗೆ ವೈದ್ಯಶ್ರೀ ಮಾಡುವ ಅನಂತ ಶರಣು ಶರಣಾರ್ಥಿಗಳು ಆತ್ಮೀಯರೆಲ್ಲರಿಗೂ ಬಸವಯೋಗ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ದಿವಸ ಭಾಳ ಮುಖ್ಯವಾಗಿ ನಿಮಗೆ ಈ ಉದರದ ವ್ಯಾಧಿಗಳಾಗಿರ್ತಕ್ಕಂಥ ಗ್ಯಾಸ್ಟ್ರಿಕ್ ಮತ್ತು ಅಸಿಡಿಟಿಯ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ಈಗ ನಮ್ಮ ದೇಶದಲ್ಲಿ ಎಷ್ಟೊಂದು ಈ ಗ್ಯಾಸ್ ಮಾತ್ರೆಗಳು ಅಸಿಡಿಟಿ ಮಾತ್ರೆಗಳು ಒಂದು ವ್ಯಾಪಾರ ನಡೀತಾ ಇದೆ ಅಂದರೆ ಅದು ಹೇಳ ತೀರದಷ್ಟು ರೀತಿಯಲ್ಲಿ ಅಷ್ಟೊಂದು ಅದರ ವ್ಯಾಪಾರೀಕರಣ ಆಗ್ತದೆ. ಯಾರಿಗೆ ನೋಡಿದರೆ ಅವರಿಗೆ ಗ್ಯಾಸ್ಟ್ರಿಕ್, ಯಾರಿಗೆ ನೋಡಿದರೆ ಅವರಿಗೆ ಅಸಿಡಿಟಿ, ಯಾರಿಗೆ ನೋಡಿದರೆ ಅವರಿಗೆ ತಿಂದಿದ್ದು ಬರ್ತಾನೆ ಇರ್ತದೆ ವಾಪಸ್. ಆದರೆ ಇದಕ್ಕೆಲ್ಲ ಗ್ಯಾಸ್ಟ್ರಿಕ್ ಮಾತ್ರೆ ತಿಂತಾ ಇದ್ದೀವಿ, ಇದಕ್ಕೆಲ್ಲ ನಾವು ಅಸಿಡಿಟಿ ಮಾತ್ರೆ ತಿಂತಾ ಇದ್ದೀವಿ. ಅದು ತೊಗೊಂಡಾಗ ಅಷ್ಟು ಸರಿ ಆಗ್ತದೆ, ಆಮೇಲೆ ಮತ್ತೆ ಅದೇ ಸಮಸ್ಯೆ ಆಗ್ತದೆ. ಗ್ಯಾಸ್ಟ್ರಿಕ್ ಇರೋರು ಒಂದು ದಿವಸ ಗ್ಯಾಸ್ಟ್ರಿಕ್ ಮಾತ್ರೆ ಬಿಟ್ಟರೆ ಸಾಕು, ಅವ್ರಿಗೇನಾಗ್ತದೆ ಸಮಸ್ಯೆ ಜಾಸ್ತಿ ಆಗ್ತಾನೆ ಹೋಗ್ತದೆ. ಒಂದು ದಿವಸ ಬಿಡಲಿಕ್ಕಾಗಲ್ಲ ನಮ್ಮ ಕೈಯಲ್ಲಿ. ಹಾಗಿದ್ರೆ ಅದು ಆಗಿರೋದೇ ಬೇರೆ, ನಾವು ಅದಕ್ಕೆ ಪರಿಹಾರವನ್ನು ಹುಡುಕೊಳ್ತಾ ಇರತಕ್ಕಂಥದ್ದು ಬೇರೆ. ಅಲ್ಲಿ ಕರಳಲ್ಲಿ ಹುಣ್ಣಾಗಿರ್ತದೆ, ಕರಳು ಹುಣ್ಣಿಗೆ ಚಿಕಿತ್ಸೆ ಕೊಡಬೇಕೇ ಹೊರತು ನಿಮ್ಗೆ ಅವ್ರೇನು ಮಾಡ್ತಾರೆ, ಗ್ಯಾಸ್ಟ್ರಿಕ್ ಒಂದು ಮಾತ್ರೆ ಕೊಟ್ಬಿಡ್ತಾರೆ, ಅಸಿಡಿಟಿಗೆ ಒಂದು ಸಿರಪ್ ಕೊಟ್ಬಿಡ್ತಾರೆ. ಅದರಿಂದ ನಿಮ್ಮ ಸಮಸ್ಯೆ ಬಗೆಹರಿಯಂಗಿಲ್ಲ. ನೀವೆಷ್ಟೇ ಗ್ಯಾಸ್ಟ್ರಿಕ್ಕಿಗೆ ಎಷ್ಟೇ ಅಸಿಡಿಟಿಗೆ ಮಾತ್ರೆ ತೆಗೆದುಕೊಂಡರೂ ಕೂಡ ನಿಮ್ಮ ಹೊಟ್ಟೆಯಲ್ಲಾಗಿರ್ತಕ್ಕಂಥ ಹುಣ್ಣುಗಳು ನಿವಾರಣೆ ಆಗಲ್ಲ, ಅದೇನಾಗ್ತದೆ ಇನ್ನೂ ಜಾಸ್ತಿ ಆಗ್ತಾ ಜಾಸ್ತಿ ಆಗ್ತಾ ಡೋಸೇಜ್ ಜಾಸ್ತಿ ಮಾಡ್ತಾ ಹೋಗ್ತಾರೆ. ರ್ಯಾಂಟಾಕ್ ಇದ್ದದ್ದು ಪೆಂಟಾಪ್ರಜಲ್ ಪೆಂಟಾಪ್ರಜಲ್ ಇದ್ದು ಓಮಿಯೋಪ್ರಜಲ್ ಹಿಂಗೆ ಜಾಸ್ತಿ ಮಾಡ್ತಾನೆ ಹೋಗ್ತಾರೆ ಔಷಧಿಗಳನ್ನ, ಆದರೆ ಎಂಜಿನೂ ಜಾಸ್ತಿ ಹೆಚ್ಚಿಸ್ತಾ ಹೋಗ್ತಾರೆ. ಅದರಿಂದ ಒಂದಲ್ಲ ಒಂದು ದಿವಸ ಏನಾಗ್ತದೆ, ನಮಗೆ ಕರಳು ಕ್ಯಾನ್ಸರ್ ಬಂದು ಸತ್ತೋಗ್ತೇವೆ. ಅಸಿಡಿಟಿಯಿಂದ ಶುರುವಾಗಿ ಕರಳು ಕ್ಯಾನ್ಸರಿಂದ ಸಾಯ್ತಕ್ಕಂಥವ್ರ ಸಂಖ್ಯೆ ನಮ್ಮ ದೇಶದಲ್ಲಿ ಲಕ್ಷಾನುಗಟ್ಟಲೆ ಇದೆ, 100,000 ಅಲ್ಲ, ಕೋಟಿಗೆ ತಲುಪಿದೆ. ಯಾಕಿಂಥ ಚಿಕ್ಕ ಪುಟ್ಟ ತಪ್ಪುಗಳನ್ನು ನಾವು ಮಾಡ್ತಾ ಇದ್ದೀವಿ? ಹಾಗಿದ್ರೆ ಕರಳು ಹುಣ್ಣಾಗಲಿಕ್ಕೆ ಕಾರಣ ಏನು? ಉಪವಾಸ ಮಾಡೋದು, ಆ ದೇವ್ರಿಗೊಂದು ಉಪವಾಸ, ಈ ದೇವ್ರಿಗೊಂದು ಉಪವಾಸ, ಮತ್ತೊಂದು ದೇವ್ರಿಗೆ ಮತ್ತೊಂದು ಉಪವಾಸ ಅಂಥೇಳಿ. ಎಂಥ ಮೂರ್ಖರು, ಎಂಥ ದರಿದ್ರಗಳು ಅಂದರೆ ನಾವು ಅಷ್ಟೊಂದು ಆ ಒಂದು ಮೌಢ್ಯದಲ್ಲಿ ಬಿದ್ದು ಸಾಯ್ತಾ ಇದ್ದೀವಿ. ಎಷ್ಟು ಮೌಢ್ಯ ಅಂದರೆ ಈ ಶರೀರ ಅಂತಕ್ಕಂಥ ಒಂದು ಅತಿ ಅದ್ಭುತವಾಗಿರ್ತಕ್ಕಂಥ ಒಂದು ದೇವಸ್ಥಾನವನ್ನು ಹಾಳು ಮಾಡ್ಕೊಳ್ತದೆ. ಈ ಶರೀರದ ಮನೆ ಇದು ನಮ್ಮ ಹೊಟ್ಟೆ, ಅರ್ಥ ಆಯಿತಾ? ಇದನ್ನು ನ್ಯಾಚುರಲಾಗಿ ಸರಿ ಮಾಡ್ಕೋಬೇಕು. ಅದಕ್ಕೆ ಕರಳು ಹುಣ್ಣಿನ ಚಿಕಿತ್ಸೆ ಅಂತ ನಾವು ಮಾಡ್ತೀವಿ. ನಿಮಗೆ ಅಷ್ಟೇ ಈ ಒಂದು ಗ್ಯಾಸ್ಟ್ರಿಕ್ ಅಸಿಡಿಟಿ ಇದ್ದರೂ ಕೂಡ ಆ ಕರಳು ಹುಣ್ಣಿನ ಚಿಕಿತ್ಸೆಯನ್ನು ತೆಗೆದುಕೊಂಡ್ರೆ ಒಂದೇ ವಾರದಲ್ಲಿ ನಿಮ್ಮ ಗ್ಯಾಸ್ಟ್ರಿಕ್ ಅಸಿಡಿಟಿ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ. ನಾವು ಹೇಳಿದ್ದನ್ನು ಪರಿಪಾಲನೆ ಮಾಡಬೇಕು. ಮತ್ತೆ ಅದೇ ಹಾಳುಮುಳು ಚಹಾ ಕುಡಿದು ಅದೇ ಕಾಫಿ ಕುಡಿದ್ರೆ ನಿಮ್ಮ ಮತ್ತೆ ವಾಪಸ್ ಬಂದೇ ಬರ್ತದೆ, ಅರ್ಥ ಆಯ್ತಾ? ಅದಕ್ಕೆ ಕುಡಿಬೇಕಾಗಿರೋದು ಕುಡಿಬೇಕು, ಕುಡಿಬಾರ್ದಾಗಿದ್ದನ್ನು ಯಾವತ್ತೂ ಕುಡಿಬಾರ್ದು. ಭಾಳ ಮುಖ್ಯವಾಗಿ ಇದನ್ನು ಪವಿತ್ರವಾಗಿರ್ತಕ್ಕಂಥ ಮನೆ ಅಂತ ತಿಳ್ಕೊಬೇಕು ನಾವು. ಇದನ್ನು ಹಾಳು ಮಾಡಿಕೊಂಡು ಇದ್ರ ಬಗ್ಗೆ ಏನೇನೋ ಮಾಡೋದು, ಹೊಟ್ಟೆ ಏನೋ ಆಗಿದೆ ಅಂತ ಹೇಳ್ಬಿಟ್ಟು ಕೆಲವು ಜನ ಏನು ಮಾಡ್ತಾರೆ, ಜ್ಯೋತಿಷಿಗಳ ಹತ್ರ ಹೋಗ್ಬಿಡ್ತಾರೆ. ಆಮೇಲೆ ಅಲ್ಲೇನಿರ್ತದೆ, ಗ್ಯಾಸ್ ತುಂಬಿಕೊಂಡಿರ್ತದೆ, ಕರಳಲ್ಲಿ ಹುಣ್ಣಾಗಿರ್ತದೆ. ಅರ್ಥ ಆಯ್ತು? ಎಷ್ಟು ಮೌಢ್ಯ ಅಂದರೆ, ನಮ್ಮ ತಂದೆ ತಾಯಿಗಳು, ನಮಗೆ ಜನ್ಮ ಕೊಟ್ಟಿರ್ತಕ್ಕಂಥ ತಂದೆ ತಾಯಿಗಳು ತೀರಿ ಹೋದರೆ ಆ ಜ್ಯೋತಿಷಿಗಳ ಹತ್ರ ಹೋಗ್ತಾರೆ ದರಿದ್ರಗಳು. ಇವರಂಥ ದ್ರೋಹಿಗಳು ಯಾರೂ ಇಲ್ಲ. ತಂದೆ ತಾಯಿಗಳು ಸತ್ತೋದ್ರೆ, ತೀರೋದ್ರೆ ಪಾಪ, ಅವರು ಒಳ್ಳೆ ಮುಹೂರ್ತದಲ್ಲಿ ಸತ್ತಿದ್ದಾರಾ ಕೆಟ್ಟ ಮುಹೂರ್ತದಲ್ಲಿ ಸತ್ತಿದ್ದಾರೆ ಅಂತ ಹೇಳ್ಬಿಟ್ಟು ಮನೆ ಬಿಡ್ತಾರೆ. ತಂದೆ ತಾಯಿ ಸತ್ತರೆ ಪುಣ್ಯಾತ್ಮರು ನೀನು ನಡೆದಿರ್ತಕ್ಕಂಥ ಹಾದಿಯಲ್ಲಿ ನಾನು ನಡೀತೀನಿ ಅಂತಕ್ಕಂಥ ಒಂದು ಸಂದೇಶದೊಂದಿಗೆ ಅವ್ರನ್ನ ಒಪ್ಪಿಕೊಂಡು ಅವರು ಪೂಜೆ ಮಾಡಿ ಅವರು ಹೇಳಿಕೊಟ್ಟಿರ್ತಕ್ಕಂಥ ಒಂದು ಜೀವನ ಶೈಲಿಯಿಂದ ನಾವು ನಮ್ಮ ಬಾಳು ಕಟ್ಕೊಳ್ಬೇಕೇ ಹೊರತು ತಂದೆ ತಾಯಿ ಸತ್ತರೆ ಮನೆ ಬಿಡ್ತಕ್ಕಂಥ ದುರಾತ್ಮರು ಇದೆ ಜಗತ್ತಿನಲ್ಲಿದ್ದಾರೆ. ಅದು ನಮ್ಮ ದೇಶದಲ್ಲಂತೂ ಇದರಲ್ಲಿ ಎಷ್ಟು ಹೊಲಸು ತುಂಬಿಕೊಂಡಿದೆ ಅಂದರೆ ಎಲ್ಲದಕ್ಕೂ ಆ ಜ್ಯೋತಿಷಿಗಳ ಹತ್ರ ಹೋಗ್ತಕ್ಕಂಥದ್ದು, ಎಲ್ಲದಕ್ಕೂ ಅವ್ರ ಹತ್ರ ಹೋಗೋದು. ತಂದೆ ತಾಯಿಗಳ ಸತ್ತರೆ ಮನೆ ಬಿಡ್ತಿರಲ್ಲ, ನಮಗೆ ನಾಚಿಕೆ ಆಗಬೇಕು. ನಮಗೆ ಹೇಗಿರಬೇಕಂದ್ರೆ ಆ ಪುಣ್ಯಾತ್ಮರು ಹೋಗಿರ್ತಕ್ಕಂಥ ದುಃಖದಲ್ಲಿ ಅವ್ರು ನಮಗೆ ಇಷ್ಟೆಲ್ಲ ಮಾಡಿಕೊಟ್ಟಿರ್ತಾರೆ, ಹೊಲ ಕೊಟ್ಟಿರ್ತಾರೆ, ಮನೆ ಕೊಟ್ಟಿರ್ತಾರೆ, ಅನ್ನ ಕೊಟ್ಟಿರ್ತಾರೆ, ಈ ದೇಹನೇ ಕೊಟ್ಟಿರ್ತಾರಲ್ಲ,
ತಂದೆ ತಾಯಿ ಸತ್ತಿದ್ದ ಮುಹೂರ್ತ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಈ ದೇಹ ಅವರೇ ಕೊಟ್ಟಿದ್ದಲ್ಲ, ಈ ದೇಹನ ಬಿಟ್ಟುಬಿಡ್ರಿ ಆಗಿದ್ರೆ. ಈ ದೇಹ ತಂದೆ ತಾಯಿಗಳಿಂದನೇ ಸೃಷ್ಟಿಯಾಗಿರ್ತಕ್ಕಂಥದ್ದಲ್ವ? ಹಾಗಾಗಿ ಇಂಥ ಎಲ್ಲ ಮೌಢ್ಯ ಆಚರಣೆಗಳನ್ನು ಬಿಟ್ಟಾಗ ಮಾತ್ರ ನಾವು ಜೀವನದಲ್ಲಿ ಉದ್ಧಾರ ಆಗ್ತೇವೆ ಹೊರತು ಇಲ್ಲಾಂದರೆ ಇದೇ ಹೊಲಸಿನಲ್ಲಿ ಬಿದ್ದು ಇದೇ ಹೊಲಸಿನಲ್ಲಿ ಸಾಯೋದಾಗ್ತದೆ. ಹಾಗಾಗಿ ಯಾವುದಕ್ಕೆ ನಾವು ಮಹತ್ವವನ್ನು ಕೊಡಬೇಕು, ಯಾವುದರಲ್ಲಿ ಸತ್ಯ ಇದೆ ಅಂತ ತಿಳ್ಕೊಬೇಕಂತಕ್ಕಂಥ ಪರಿಜ್ಞಾನ ನಮಗೆ ಇಲ್ಲವೇ ಇಲ್ಲ. ಎಲ್ಲ ಸತ್ತು ಹೋಗ್ಬಿಟ್ಟಿದ್ದೇವೆ ನಾವು. ಎಲ್ಲ ಮನಸ್ಸಿರ್ತಕ್ಕಂಥ ಒಂದು ಶಕ್ತಿ ಇದೆಯಲ್ಲ, ಆತ್ಮಶಕ್ತಿ ಅಂತಕ್ಕಂಥದ್ದಿದೆಯಲ್ಲ, ಅದು ನಿಸ್ಸತ್ವವಾಗಿಬಿಟ್ಟಿದೆ, ಸರ್ವನಾಶ ಆಗೋಗ್ಬಿಟ್ಟಿದೆ. ಕೆಲವು ಜನರಲ್ಲಿ ಭಯ, ಆತಂಕ, ನಾನು ಚೆನ್ನಾಗಿರಬೇಕು, ಜಗತ್ತಿನಲ್ಲಿ ಏನು ಬೇಕಾದ್ರೆ ಎಲ್ಲಿ ಬೇಕಾದ್ರೆ ಹಾಳಾಗಿ ಹೋಗಲಿ, ಈ ಥರದ ಮೆಂಟಾಲಿಟಿಯಲ್ಲಿರ್ತಕ್ಕಂಥವ್ರನ್ನ ಮೊದಲು ಹೊರಗಡೆ ಬರಬೇಕು. ಅಂದಾಗ ಮಾತ್ರ ಈ ಹೊಟ್ಟೆ ಅಂತಕ್ಕಂಥ ಮನೆ ಇದನ್ನು ಚೆನ್ನಾಗಿಟ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಅರ್ಥ ಆಯ್ತು? ಅದಕ್ಕೆ ನಿಮಗೆ ಗ್ಯಾಸ್ಟ್ರಿಕ್ ಸಮಸ್ಯೆ, ಅಸಿಡಿಟಿ ಸಮಸ್ಯೆ ಅಂತ ಹೇಳಿದ್ರೆ ಇದೇನು ದೊಡ್ಡ ಸಮಸ್ಯೆ ಏನಲ್ಲ. ಇದು ಇದನ್ನು ನಿವಾರಣೆ ಮಾಡ್ಕೊಳ್ಳೋದು ಭಾಳ ಸುಲಭ. ಅದೇನೆಂದರೆ ಬೆಳಗ್ಗೆ ಎದ್ದ ತಕ್ಷಣ ನೀವೇನು ಮಾಡಬೇಕು, ಅಲ್ಲಿ ಜಾಸ್ತಿ ಪಿತ್ತ ತುಂಬಿಕೊಂಡಿರ್ತದೆ, ವಾತ ತುಂಬಿಕೊಂಡಿರ್ತದೆ, ಒಂದು 5-6 ಚಂಬು ನೀರು ಕುಡಿಬೇಕು. ಅಂದರೆ 6 ಲೀಟ್ರ್ವರೆಗೆ ನೀರು ಕುಡಿಯೋದು. 1 ಲೀಟ್ರ್ ಕುಡಿಯೋದು, ಏನು ಮಾಡೋದು, ಬಾಯಲ್ಲಿ ಬೆಟ್ಟಿಟ್ಕೊಂಡು ವಾಮಿಟ್ ಮಾಡ್ಕೊಳ್ಳೋದು. ಮೊದಲು ಸರಿ ಹಳದಿ ಕಲರ್ ಬರ್ತದೆ, ಮತ್ತೊಂದು ಸಲ ಒಂದು ಚಂಬ್ ನೀರು ಕುಡಿಬೇಕು 1 ಲೀಟ್ರು, ಆಮೇಲೆ ಬಾಯಲ್ಲಿ ಬಿಟ್ಟುಬಿಟ್ಕೊಂಡು ಮತ್ತೇನು ಮಾಡಬೇಕು, ವಾಮಿಟ್ ಮಾಡ್ಕೋಬೇಕು. ಕೆಲವು ಜನರಿಗೆ ಹಾಗೆ ಬರ್ತದೆ, ಕೆಲವು ಜನರಿಗೆ ಬಾಯಲ್ಲಿ ಬಟ್ಟಿಡ್ಕೋಬೇಕಾಗ್ತದೆ, ಮತ್ತೊಂದು ಕಲರ್ ಬರ್ತದೆ. ಅದೆಷ್ಟು ಕಲರ್ ಇದೆಯಲ್ಲ ಒಳಗಡೆ ನೀವು, ಯಾಕಂದರೆ ಕಲರ್ಫುಲ್ ಕಲರ್ಫುಲ್ ತಿಂದಿರ್ತಿರಲ್ಲ, ಆ ಬಾತು ಈ ಬಾತು ಅಂತ ಹೇಳ್ಬಿಟ್ಟು ಎಲ್ಲ ಕಲರ್ ಹಾಕ್ಕೊಂಡು ಎಲ್ಲ ಕಲರ್ ಕಲರ್ ತಿಂದಿರ್ತಾರೆ, ಅದಕ್ಕೆಲ್ಲ ಕಲರ್ ಕಲರ್ ಆಗಿಬಿಟ್ಟಿರ್ತವೆ ಎಲ್ಲ ಒಳಗೆ. ಅದಕ್ಕೆ ಆ ಎಲ್ಲ ಕಲರ್ ಹೊರಗಡೆ ಬರಬೇಕು ಮೊದಲು. ಆ ಎಲ್ಲ ಕಲರ್ ಹೊರಗಡೆ ಬರೋವರೆಗೆ ನೀವು ನೀರು ಕುಡಿತಾ ಇರಬೇಕು, ವಾಮಿಟ್ ಮಾಡ್ಕೊಳ್ತಾ ಇರಬೇಕು. ಇದಕ್ಕೆ ಕುಂಜಲಿ ಕ್ರಿಯೆ ಅಂತ ಕರೀತಾರೆ ಯೋಗದಲ್ಲಿ. ಇದನ್ನು ನೀವು ಸರಿಯಾಗಿ ಮಾಡಿಕೊಂಡ್ರೆ ನಿಮ್ಮ ಹೊಟ್ಟೆಯಲ್ಲಿರ್ತಕ್ಕಂಥ ಪಿ ಎಚ್ ವ್ಯಾಲ್ಯೂ ಏನಿರ್ತದೆ, ಬ್ಯಾಲೆನ್ಸ್ ಆಗ್ತದೆ. ಪಿ ಎಚ್ 7 ಇರಬೇಕು ಅದು ಯಾವತ್ತು ಅಂದರೆ ಹೊಟ್ಟೆ ನ್ಯೂಟ್ರಲ್ ಇರ್ತದೆ. ಯಾರ ಹೊಟ್ಟೆ ನ್ಯೂಟ್ರಲ್ ಇರ್ತದೆ ಅವರಿಗೆ ಜೀವನದಲ್ಲಿ ಯಾವ ಸಮಸ್ಯೆನೂ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಹೊಟ್ಟೆ ಯಾವತ್ತು ನ್ಯೂಟ್ರಲ್ ಆಗಿರಬೇಕು. ನೀವು ಬೆಳಗ್ಗೆ ಎದ್ದ ತಕ್ಷಣ ಟೀ ಕುಡಿದ್ರೆ ಹಾಳಾಗಿ ಹೋಯ್ತಲ್ಲಿ, ನ್ಯೂಟ್ರಲ್ ಅಲ್ಲ, ಸರ್ವನಾಶ ಆಗೋಗ್ಬಿಡ್ತದೆ. ಟೀ ಕಾಫಿ ಕುಡಿಯೋದ್ರಿಂದ ನಮ್ಮ ಕರಳುಗಳ ಭಾಗ ಏನಾಗ್ತದೆ, ಸಂಪೂರ್ಣವಾಗಿ ನಿಸ್ಸತ್ವಗೊಳ್ತದೆ. ಅಲ್ಲಿ ಎಳ್ನೀರು ಗಂಜಿ ಥರ ಇರ್ತದೊಂದು, ಆ ಕರಳುಗಳ ಗೋಡೆಗೆಲ್ಲ ಅಂಟ್ಕೊಂಡಿರ್ತದ. ಅದೆಲ್ಲ ಏನಾಗ್ತದೆ, ನೀವು ಟೀ ಕಾಫಿ ಕುಡಿಯೋದ್ರಿಂದ ಸುಟ್ಟು ಹೋಗ್ತದೆ. ಅದು ಯಾವಾಗ ಸುಟ್ಟು ಹೋಗ್ತದೆ, ಯಾವಾಗ ಹೋಲ್ ಆಗ್ತದೆ, ಆವಾಗ ಏನಾಗ್ತದೆ, ನಿಮ್ಮ ಕರಳು ಹುಣ್ಣಾಗಲಿಕ್ಕೆ ಪ್ರಾರಂಭ ಆಗ್ತವೆ. ಅಂದರೆ ನಿಮ್ಮ ಕರಳು ಹುಣ್ಣಾಗಲಿಕ್ಕೆ ಮೇನ್ ರೀಸನ್ ಅಂದರೆ ಒಂದು ಉಪವಾಸ ಮಾಡೋದು. ಉಪವಾಸ ಮಾಡಿದ್ರೆ ಏನು ತಿನ್ನಂಗಿಲ್ಲ ನೀವು, ಆ ಆಸಿಡ್ ಏನು ಮಾಡ್ತದೆ ನಿಮ್ಮ ಆ ಒಂದು ಮ್ಯೂಕಸ್ ಅಂತ ತಿಂತದೆ, ಅದಕ್ಕೆ ಗಂಜಿ ಅಂತ ಹೇಳಿದ್ರೆ ಅದಕ್ಕೆ ಮ್ಯೂಕಸ್ ಅಂತ ಹೇಳ್ತಾರೆ. ಇನ್ನೊಂದು ಬೆಳಗ್ಗೆ ಟೀ ಕಾಫಿ ಕುಡಿಯೋದ್ರಿಂದ ಏನು ಮಾಡ್ತದೆ, ಆ ಒಂದು ಟೀ ಕಾಫಿಯಲ್ಲಿರ್ತಕ್ಕಂಥ ಆಸಿಡ್ಡು ಆ ಗಂಜಿಯನ್ನು ಸುಟ್ಟಾಕ್ಬಿಡ್ತದೆ ಆ ಮ್ಯೂಕಸನ್ನು, ಆವಾಗ ಏನಾಗ್ತದೆ, ಕರಳು ಹುಣ್ಣಾಗ್ತದೆ. ಇದಕ್ಕೆ ನೀವು ಎಷ್ಟೇ ಔಷಧಿ ತೆಗೆದುಕೊಳ್ಳಿ ಅದು ಸರಿಯಾಗಲ್ಲ. ಈ ಗ್ಯಾಸ್ಟ್ರಿಕ್ ಔಷಧಿ ತೆಗೆದುಕೊಂಡು ಹಲವಾರು ದಿವಸಗಳ ನಂತರ ಒಂದು ಹೊಟ್ಟೆಯಲ್ಲಾದರೂ ಏನು ಸಮಸ್ಯೆ ಆಗ್ತದೆ, ಆ ಹುಣ್ಣಿನಿಂದ ಇನ್ಫೆಕ್ಷನ್ಗಳಾಗಿ ಬೇರೆ ಕಡೆ ನಮ್ಮ ಬ್ರೈನಲ್ಲೂ ಕೂಡ ಪ್ರಾಬ್ಲಮ್ ಆಗ್ಬೋದು. ಗ್ಯಾಸ್ಟ್ರಿಕ್ಕಿಂದನೇ, ಅಸಿಡಿಟಿಯಿಂದನೇ ಬ್ರೈನ್ ಟ್ಯೂಮರ್ ಆಗುತ್ತೆ, ನೆನ್ಪಿಟ್ಕೊಳ್ಳಿ. ಗ್ಯಾಸ್ಟ್ರಿಕ್ಕಿಂದನೇ ಮ್ಯಾಸಿವ್ ಹಾರ್ಟ್ ಅಟ್ಯಾಕ್ ಆಗ್ತವೆ. ಗ್ಯಾಸ್ಟ್ರಿಕ್ಕಿಂದನೇ ನಮ್ಗೆ ಲಕ್ವ ಹೊಳಿತದೆ ನಮಗೆ. ಗ್ಯಾಸ್ಟ್ರಿಕ್ಕಿಂದನೇ ನರಗಳು ವೀಕ್ ಆಗ್ತವೆ. ಹೊಟ್ಟೆಯಲ್ಲೆಲ್ಲ ಗ್ಯಾಸ್ ತುಂಬಿಕೊಂಡಿರೋದು, ಭಯಂಕರ ನರಗಳಲ್ಲಿ ನರನಾಡಿಗಳೆಲ್ಲ ಗ್ಯಾಸ್ ತುಂಬಿಕೊಂಡಿರೋದು. ಅದಕ್ಕೆ ಬಹಳ ಮುಖ್ಯವಾಗಿ ನಿಮ್ಮಲ್ಲಿ ಹೇಳಬೇಕಾಗಿರ್ತಕ್ಕಂಥದ್ದು ಏನಂದರೆ, ನಿಮ್ಗೆ ಗ್ಯಾಸ್ಟ್ರಿಕ್ ಇದೆ ಅಂದರೆ ಏನು ಮಾಡಬೇಕಂದ್ರೆ, ಊಟ ಮಾಡಿದ ತಕ್ಷಣ ನೀವು ಒಂದು ಸ್ವಲ್ಪ ಚೂರ್ಣಗಳನ್ನು ಹೇಳ್ತೇವೆ ನಾವು. ನಮ್ಮ ಹತ್ರ ಒಂದು ಚೂರ್ಣ ಇದೆ, ದಿವ್ಯ ಗ್ಯಾಸಾಂತಕ ಚೂರ್ಣ ಅಂತ ನಾವೇ ಮಾಡ್ತೇವೆ ಅದನ್ನು. ಅದನ್ನು ನೀವು ಸೇವನೆ ಮಾಡಿ ಅದನ್ನು ನೀವು ತರಿಸ್ಕೊಂಡು ತಗೊಂಡು ನೀವೇನು ಮಾಡಬೇಕು, ಲೆಫ್ಟ್ ಸೈಡ್ ಮಲ್ಕೋಬೇಕು. 5 ನಿಮಿಷಕ್ಕೆ ನಿಮ್ಮ ಹೊಟ್ಟೆ ಭಾರ ಎಲ್ಲ ಇಳಿತದೆ, 5 ನಿಮಿಷದಲ್ಲಿ. ಅಷ್ಟು ಅತಿ ಅದ್ಭುತವಾಗಿ ನೀವು ಲೆಫ್ಟ್ ಸೈಡ್ ಮಲ್ಕೊಳ್ಳೋದ್ರಿಂದ ನಿಮ್ಮ ಗ್ಯಾಸ್ಟ್ರಿಕ್ ಕಡಿಮೆ ಆಗ್ತದೆ. ಅರ್ಥ ಆಯ್ತಾ? ಇದು ನೀವು ಮಾಡೋದ್ರಿಂದ ನಿಮ್ಮ ಸಮಸ್ಯೆ ಬೇರು ಸಮೇತವಾಗಿ ವಾಸಿ ಆಗ್ತದೆ ಹೊರತು ಗ್ಯಾಸ್ಟ್ರಿಕ್ಗೆ ಹಲವಾರು ಮಾತ್ರೆಗಳನ್ನು ತಿನ್ನಬೇಕಾಗಿಲ್ಲ. ಒಂದು ಚಿಕ್ಕ ವಿರಾಮದ ನಂತರ ಮತ್ತಿಷ್ಟು ವಿಚಾರಗಳನ್ನ ನೋಡೋಣ. ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೆ ತಮ್ಮೆಲ್ಲರಿಗೂ ಆತ್ಮೀಯವಾಗಿರತಕ್ಕಂಥ ಸ್ವಾಗತ. ಗ್ಯಾಸ್ಟ್ರಿಕ್ಕಿಂದ ಏನೆಲ್ಲ ದುರಂತಗಳಾಗ್ತಾ ಇದ್ದಾವೆ ಅಂತಕ್ಕಂಥದ್ದು ನೋಡಿದ್ವಿ. ಹಾಗಿದ್ರೆ ಇದಕ್ಕೆ ಪರಿಹಾರವನ್ನು ನಾವು ಕಂಡುಕೊಳ್ಬೇಕಾಗಿಲ್ಲ. ಈ ಪರಿಹಾರವನ್ನು ಆಸನಗಳ ಮೂಲಕ ನಾವು ಕಂಡುಕೊಂಡ್ರೆ ನಮ್ಮಲ್ಲಿ ಏನಾಗ್ತದೆ ಅಂದರೆ ಹೆಚ್ಚು ಈ ಒಂದು ಲಾಭ ಸಿಗ್ತಾ ಹೋಗುತ್ತೆ. ಆಸನಗಳು, ಅದ್ರ ಜೊತೆಗೆ ಮನೆ ಮದ್ದುಗಳು. ನೀವು ಬರೀ ಆಸನ ಮಾಡಿದರೆ ಆಗಲ್ಲ, ಆಸನ ಮನೆ ಮದ್ದು ಜಾಸ್ತಿ ತೀವ್ರವಾಗಿದ್ದರೆ ಆಯುರ್ವೇದಿಕ್ ಔಷಧಿಗಳನ್ನು ಬಳಸ್ಬೋದು. ಅದಕ್ಕೆ ಅಕ್ಯುಪ್ರೆಷರ್ ಚಿಕಿತ್ಸೆನೂ ಇದೆ,
ಅದರ ಬಗ್ಗೆ ನಂತರ ದಿನಗಳಲ್ಲಿ ನಿಮಗೆ ಹೇಳ್ತಾ ಹೋಗ್ತೀನಿ. ಆದರೆ ಮುಖ್ಯವಾಗಿ ನಿಮ್ಮ ಈ ಗ್ಯಾಸ್ಟ್ರಿಕ್ ಸಮಸ್ಯೆಯನ್ನು ನಿವಾರಣೆ ಮಾಡಲಿಕ್ಕೆ ಇನ್ನೂ ಹತ್ತು ಹಲವಾರು ಆಸನಗಳು ಬಹಳ ಅಂದರೆ ಬಹಳ ಸಹಾಯಕಾರಿಯಾಗಿ ನಮ್ಮನ್ನು ರಕ್ಷಣೆ ಮಾಡ್ತವೆ. ಹಾಗಿದ್ರೆ ಆ ಗ್ಯಾಸ್ಟ್ರಿಕ್ ಮತ್ತು ಅಸಿಡಿಟಿ ನಿವಾರಣೆಗಾಗಿ ನಾವು ಇನ್ನೊಂದಿಷ್ಟು ಆಸನಗಳನ್ನು ಯಾವ ರೀತಿ ಮಾಡಬೇಕು, ಹೇಗೆ ಮಾಡಬೇಕು ಅಂತಕ್ಕಂಥದ್ದನ್ನು ಈಗ ನೋಡೋಣ. ಮೊದಲು ನಾವೇನು ಮಾಡಬೇಕು, ನಮ್ಮ ಎರಡೂ ಕಾಲುಗಳನ್ನು ಉದ್ದ ಮಾಡ್ಕೊಳ್ಬೇಕು. ಈ ರೀತಿ ಕಾಲುಗಳನ್ನು ಚಾಚಿಕೊಳ್ಳಿ. ಕಾಲುಗಳನ್ನು ಚಾಚಿಕೊಂಡ ಮೇಲೆ ನಿಧಾನವಾಗಿ ಎರಡು ಕಾಲುಗಳು ಈ ರೀತಿ ಸಡಿಲ ಮಾಡ್ಕೋಬೇಕು. ಮುಂದೆ ಹಿಂದೆ, ಮುಂದೆ ಹಿಂದೆ, ಮುಂದೆ ಹಿಂದೆ, ಮುಂದೆ ಹಿಂದೆ, ರೊಟೇಟ್ ಒಂದು, ಎರಡು, ಮೂರು, ನಾಲ್ಕು. ಇದಾದಮೇಲೆ ಆ್ಯಂಟಿ ಕ್ಲಾಕ್ ವೈಸ್ ಒಂದು, ಎರಡು. ಈ ಕ್ಲಾಕ್ ವೈಸ್ 20 ಟೈಮ್, ಆ್ಯಂಟಿ ಕ್ಲಾಕ್ ವೈಸ್ 20 ಟೈಮ್ ಈ ರೀತಿ ಮಾಡಬೇಕು. ಇದಾದಮೇಲೆ ಏನು ಮಾಡಬೇಕು, ನಿಧಾನವಾಗಿ ನಿಮ್ಮ ಎರಡೂ ಕಾಲುಗಳನ್ನು ಈ ರೀತಿ ಮಡಚ್ಕೋಬೇಕು. ಈಗ ಈ ರೀತಿ ಬಟರ್ಫ್ಲೈ ಮಾಡಬೇಕು, ನೇರವಾಗಿ ಕೂತ್ಕೋಬೇಕು. ಈ ರೀತಿ ಮಾಡೋದ್ರಿಂದ ನಿಮ್ಮ ಕರುಳುಗಳ ಭಾಗದಲ್ಲಿರ್ತಕ್ಕಂಥ ಒತ್ತಡ ಕಡಿಮೆ ಆಗ್ತದೆ. ಮತ್ತು ನಿಮಗೆ ಈ ರೀತಿ ಮಾಡೋದ್ರಿಂದ ನಿಮ್ಮ ಕೆಳಗಡೆ ಈ ದೊಡ್ಡ ಕರುಳಿನ ಕೆಳಗಡೆ ಇರತಕ್ಕಂಥ ಒಂದು ಒತ್ತಡ ಕಡಿಮೆ ಆಗ್ತದೆ. ಇಂಟ್ರೆಸ್ಟೈನ್, ಅರ್ಥ ಆಯಿತಾ, ಲಾರ್ಜ್ ಇಂಟ್ರೆಸ್ಟೈನ್. ಮತ್ತು ಇದು ಪೈಲ್ಸ್ ಇರ್ತಕ್ಕಂಥವ್ರು ಕೂಡ ತುಂಬ ಇಂಪಾರ್ಟೆಂಟು. ಹೀಗೆ ಮಾಡ್ತಾ ಹೋಗ್ಬೇಕು. ಹೀಗೆ ಮಾಡ್ತಾ ಹೋಗೋದ್ರಿಂದ ಏನಾಗ್ತದೆ, ನಮ್ಮ ತೊಡೆ ಭಾಗದಲ್ಲಿ ಸರಿಯಾದ ರೀತಿಯಲ್ಲಿ ರಕ್ತ ಸಂಚಾರ ಆಗ್ತದೆ. ಅದರ ಜೊತೆಗೆ ನಮ್ಮ ಹೊಟ್ಟೆ ಕೂಡ ಏನಾಗ್ತದೆ, ಹಗುರ ಆಗ್ತಾ ಹೋಗುತ್ತೆ. ಹೊಟ್ಟೆಯನ್ನು ಹಗುರವಾಗಿಟ್ಕೊಂಡ್ರೆ ನಮಗೆ ಯಾವತ್ತೂ ಗ್ಯಾಸ್ಟ್ರಿಕ್ ಸಮಸ್ಯೆ ಬರಲಿಕ್ಕೆ ಸಾಧ್ಯನೇ ಇಲ್ಲ. ಹೀಗೆ ಇಟ್ಕೊಂಡ ಮೇಲೆ ಮೇನ್ ಇಂಪಾರ್ಟೆಂಟ್ ಅಂದರೆ ಗ್ಯಾಸ್ ಮತ್ತು ಅಸಿಡಿಟಿ ನಮಗೆ ಯಾವತ್ತೂ ಬರಬಾರ್ದಂದರೆ ನಾವೇನು ಮಾಡಬೇಕು, ನೇರ ಕೂತ್ಕೋಬೇಕು, ಉಸಿರು ತೆಗೆದುಕೋಬೇಕು. ನಿಧಾನ ಉಸಿರು ಬಿಡ್ತಾ ಬಿಡ್ತಾ ನಿಮ್ಮ ಹಣೆಯನ್ನು ನಿಮ್ಮ ಪಾದಕ್ಕೆ ಸ್ಪರ್ಶ ಮಾಡಬೇಕು, ಪಾದಕ್ಕೆ ಸ್ಪರ್ಶ ಮಾಡಬೇಕು. ಹೊಟ್ಟೆಯನ್ನು ಪೂರ್ತಿಯಾಗಿ ಒಳಗಡೆ ಎಳ್ಕೋಬೇಕು. ಈಗ ಹಣೆ ನಿಮಗೆ ಇಲ್ಲಿ ಸ್ಪರ್ಶ ಆದರೆ ಕೆಲವು ಜನರದ್ದು ಇಲ್ಲೇ ನಿಂತ್ಕೊಳ್ತದೆ. ಆದರೆ ನಿಧಾನವಾಗಿ ಅಭ್ಯಾಸ ಮಾಡ್ತಾ 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 ಅದನ್ನು ಆ ಪ್ರಾಕ್ಟೀಸನ್ನು ಹೆಚ್ಚಿಸ್ಕೊಳ್ತಾ ಹೋಗ್ಬೇಕು. ಇದೆಲ್ಲ ಆದಮೇಲೆ ಏನು ಮಾಡಬೇಕಂದ್ರೆ ನಿಮ್ಮ ಹಣೆಯನ್ನು ನೆಲಕ್ಕೆ ಸ್ಪರ್ಶ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು. ಇದು ಯಾವಾಗ ನೆಲಕ್ಕೆ ಸ್ಪರ್ಶ ಆಯ್ತವಾಗ ನಿಮ್ಮ ಕರುಳುಗಳಲ್ಲಿರ್ತಕ್ಕಂಥ ಎಲ್ಲ ದೋಷಗಳು ಕೂಡ ನಿವಾರಣೆ ಆಗ್ತವೆ. ಅದರ ಜೊತೆಗೆ ನಿಮ್ಮ ಲಿವರ್ ಕೂಡ ಸ್ಟ್ರಾಂಗ್ ಆಗುತ್ತೆ. ನಿಮ್ಮ ಅಬ್ಡಮನಲ್ಲಿರ್ತಕ್ಕಂಥ ಎಲ್ಲ ಆರ್ಗನ್ಸ್ಗಳು ಈ ರೀತಿ ಮಾಡೋದ್ರಿಂದ ಸ್ಟ್ರಾಂಗ್ ಆಗ್ತವೆ. ನಿಮ್ಮ ಜಠರ ಆಗಿರ್ಬೋದು, ನಿಮ್ಮ ಇಂಟ್ರೆಸ್ಟಿಂಗ್ಗಳೆಲ್ಲ ಸ್ಟ್ರಾಂಗ್ ಆಗ್ತವೆ. ಇದನ್ನು ಇಲ್ಲಿ ಹಚ್ಚಬೇಕು ತಲೆನ. ಕೆಲವು ಜನರು ಇಷ್ಟೇ ನಿಂತಿರ್ತದೆ, ಅದನ್ನು ಇಲ್ಲಿ ಹಚ್ಕೊಳ್ಳಿಕ್ಕೆ ಪ್ರಾರಂಭ ಮಾಡ್ಬೇಕು. ಪ್ರತಿನಿತ್ಯ ಅಭ್ಯಾಸ ಮಾಡಬೇಕು. ಅಭ್ಯಾಸ ಮಾಡಿ 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 ಏನಾಗ್ತದೆ, ನಿಮಗೆ ಏನೇ ಆಗಲಿ ಕೂಡ ಅದೇನಾಗ್ತದೆ, ಸಿದ್ಧಿ ಆಗ್ತದೆ. ನೀವು ಅಭ್ಯಾಸನೇ ಇಲ್ಲ, ಒಂದೇ ಸಲಿಗೆ ಮಾಡಲಿಕ್ಕೆ ಹೋದರೆ ಏನಾಗ್ತದೆ, ಒಂದು ಬೆನ್ನು ಬರ್ತದೆ ಇಲ್ಲಾಂದರೆ ಕಾಲು ನೋವು ಬರ್ತದೆ. ಅದಕ್ಕೆ ಎಷ್ಟಾಗುತ್ತಷ್ಟು ಒತ್ತಡ ಹಾಕಬಾರ್ದು. ಇವತ್ತಿಷ್ಟು ಆಯ್ತಾ ಇಷ್ಟು, ಆದರೆ ಪ್ರಯತ್ನ ಮಾಡಬೇಕು. ಒತ್ತಡ ಹಾಕಬಾರ್ದು, ಪ್ರಯತ್ನ ಮಾಡಬೇಕು. ಹೇಗೆ ಒತ್ತಡ ಹಾಕಬೇಕಂತೇಳಿದ್ರೆ ಮೃದುವಾಗಿ ಒತ್ತಡ ಹಾಕಬೇಕು. ಇಲ್ಲಿ ನಿಂತ್ಕೊಂಡಿದೆ, ಇನ್ನೂ ಸ್ವಲ್ಪ ಮನಸ್ಸು ಕೊಟ್ಟು, ಇನ್ನೂ ಸ್ವಲ್ಪ ಮನಸ್ಸು ಕೊಟ್ಟು, ಇನ್ನೂ ಸ್ವಲ್ಪ ಮನಸ್ಸು ಕೊಟ್ಟು, ಇನ್ನೂ ಸ್ವಲ್ಪ ಮನಸ್ಸು ಕೊಟ್ಟು ಏನು ಮಾಡಬೇಕು, ಈ ರೀತಿ ಬೆಂಡ್ ಮಾಡ್ಕೊಳ್ತಾ ಹೋಗ್ಬೇಕು. ಎಷ್ಟು ಸಾಧ್ಯ ಆಗುತ್ತಷ್ಟು ನೀವು ಇದನ್ನು ಹಚ್ಚೋ ಟೈಮಲ್ಲಿ ಈ ಕಾಲು ಮೇಲೆ ಎತ್ತಬಾರ್ದು. ಹಿಂಗೆ ಈ ಕಾಲು ಏನಾಗಿರಬೇಕು, ಕೆಳಗಡೆನೇ ಈ ರೀತಿ ಸ್ಪರ್ಶ ಆಗಿರಬೇಕು. ಈ ರೀತಿ ಮಾಡಿಕೊಂಡೇ ನಾವು ಮುಂದೆ ಬಾಗಲಿಕ್ಕೆ ಪ್ರಯತ್ನ ಮಾಡಬೇಕು. ಹೀಗೆ ಚಲನೆ ಏನು ಮಾಡೋದು, ಉಸಿರು ಬಿಡ್ತಾ ಕೆಳಗೆ, ಉಸಿರು ತೆಗೆದುಕೊಳ್ತಾ ಮೇಲೆ. ಇದಕ್ಕೆ ಬದ್ಧ ಕೋನಾಸನ ಅಂತ ಕರೀತಾರೆ.
ಇದು ಗ್ಯಾಸ್ಟ್ರಿಕ್ ಸಮಸ್ಯೆ ಇರತಕ್ಕಂಥವ್ರಿಗೆ ಭಾಳ ಮುಖ್ಯವಾಗಿರ್ತಕ್ಕಂಥದ್ದು. ಇದರ ಜೊತೆಗೆ ಏನು ಮಾಡೋದು, ಈ ರೀತಿ ಲೆಫ್ಟಲ್ಲಿ ಮಲ್ಕೊಳ್ಳೋದು. ಊಟ ಆದಮೇಲೆ ನಾನು ಹೇಳಿದ್ನಲ್ಲ ಗ್ಯಾಸ್ಟ್ರಿಕ್ ಜಾಸ್ತಿ ಇದ್ದರೆ ಹೀಗೆ ಮಲ್ಕೋಬೇಕು, ಹೀಗೆ ಅಥವಾ ದಿಂಬಿಟ್ಕೊಂಡು 5 ನಿಮಿಷಕ್ಕೆ ನಿಮ್ಮ ಒಳಗಡೆ ಇರತಕ್ಕಂಥ ಗ್ಯಾಸ್ ಹೊರಗಡೆ ಬಂದುಬಿಡ್ತದೆ ಈ ರೀತಿ ಮಲ್ಕೊಂಡ್ರೆ. ಅರ್ಥ ಆಯ್ತಾ? ನೀವು ಯೋಗ ಮಾಡೋ ಸಂದರ್ಭದಲ್ಲಿ ಈ ರೀತಿ ಹೇಳ್ಕೋಬೇಕು. ಯೋಗ ಮಾಡೋ ಸಂದರ್ಭದಲ್ಲಿ 1 ಯಾವ ಆಸನ, ಬದ್ಧ ಕೋನಾಸನ, ಇದು ಅನಂತ ಪದ್ಮಾಸನ. ಇದಕ್ಕೆ ಅನಂತಾಸನ ಅಂತ ಕರೀತಾರೆ. ಹೀಗೆ ಇದರಲ್ಲಿ ಈ ರೀತಿ ಚಲನೆ ಕೂಡ ಮಾಡ್ಬೋದು. ಎಷ್ಟೇ ಗ್ಯಾಸ್ಟ್ರಿಕ್ ಇದ್ದರೂ ಕೂಡ ಈ ರೀತಿ ಮಾಡೋದ್ರಿಂದ ಕರೆಕ್ಟದ. ಉಸಿರು ತೆಗೆದುಕೊಳ್ತಾ ಕಾಲ ಮೇಲೆ, ಉಸಿರು ಬಿಡ್ತಾ ಕೆಳಗೆ, ಉಸಿರು ತೆಗೆದುಕೊಳ್ತಾ ಮೇಲೆ ಉಸಿರು ಬಿಡ್ತಾ ಕೆಳಗೆ, ಈ ರೀತಿ ಸುತ್ತಿಸೋದು. 1, 2, 3, 4 ಈ ರೀತಿ 20 ಟೈಮ್ಸ್, ಆ್ಯಂಟಿ ಕ್ಲಾಕ್ ವೈಸ್ ಕೂಡ 20 ಟೈಮ್ಸ್. ಹೀಗೆ ಇವೆಲ್ಲವನ್ನು ಮಾಡೋದ್ರಿಂದ ನಿಮ್ಮ ಸಮಸ್ಯೆ ನಿವಾರಣೆ ಆಗ್ತದೆ. ಆಸನದಲ್ಲಿ ಒಂದು ಒಳ್ಳೆಯ ಶಕ್ತಿ ಇರ್ತದೆ. ಒಂದು ಚಿಕ್ಕ ವಿರಾಮದ ನಂತರ ಮತ್ತಿಷ್ಟು ವಿಚಾರಗಳನ್ನ ನೋಡೋಣ. ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೆ ತಮ್ಮೆಲ್ಲರಿಗೂ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ. ಈಗ ನಾವು ಹೇಳಿದ್ವಲ್ಲ ಲೆಫ್ಟಲ್ಲಿ ಮಲ್ಕೋಬೇಕಂತ, ಇದನ್ನು ಲೆಫ್ಟಲ್ಲಿ ಮಾಡಿಬಿಟ್ಟು ಆಮೇಲೆ ರೈಟಲ್ಲೂ ಕೂಡ ನಾವು ಜಾಸ್ತಿ ಮಾಡಬಾರ್ದು. ಲೆಫ್ಟಲ್ಲಿ ನೀವು ಒಂದು 20 ಸಲ ಮೂಮೆಂಟ್ ಮಾಡಿದ್ರೆ ರೈಟಲ್ಲಿ 5 ಸರಿ ಮಾಡಿದರೆ ಸಾಕಾಗ್ತದೆ. ಇದರಿಂದ ಇಂಬ್ಯಾಲೆನ್ಸ್ ಏನಾಗಲ್ಲ, ಯಾಕಂದರೆ ನೀವು ಬ್ಯಾಲೆನ್ಸ್ ಮಾಡ್ತಾ ಇರತಕ್ಕಂಥದ್ದು ಗ್ಯಾಸ್ಟ್ರಿಕ್ಕಿಂದ, ಗ್ಯಾಸ್ಟ್ರಿಕ್ಕನ್ನು. ಅರ್ಥ ಆಯ್ತಾ? ಮತ್ತು ನೀವು ರೈಟಲ್ಲಿ ಮಲಗಿದ್ರೆ ಏನಾಗ್ತದೆ, ನಿಮ್ಮ ಹೊಟ್ಟೆಲಿ ಇರ್ತಕ್ಕಂಥದ್ದು ಏನಾಗ್ತದೆ, ಡಿಸ್ಟರ್ಬ್ ಆಗ್ತದೆ. ಯಾಕಂದರೆ ನಿಮ್ಮ ಎಡಗಡೆ ಹೊಟ್ಟೆ ಇರ್ತದೆ, ಬಲಗಡೆ ಲಿವರ್ ಇರ್ತದೆ. ಅದಕ್ಕೆ ಉಂಡು 108 ಹೆಜ್ಜೆ ನಡೆದು ಕೆಂಡಕ್ಕೆ ಕೈ ಚಾಚಿ ಗಂಡು ಭುಜ ಮೇಲ್ ಮಾಡಿ ಮಲಗಿದೊಡೆ ವೈದ್ಯನ ಗಂಡನಾಗೆಂದ ಸರ್ವಜ್ಞ ಅಂತ ಹೇಳ್ತಾರೆ. ಊಟ ಮಾಡಿದ್ಮೇಲೆ ನಾವು ಗಂಡು ಭುಜ ಮೇಲ್ ಮಾಡಿ ಮಲ್ಕೊಂಡ್ರೆ ಏನಾಗ್ತದೆ, ಬಲಗಡೆ ಇರ್ತಕ್ಕಂಥ ಲಿವರ್ನಲ್ಲಿರ್ತಕ್ಕಂಥ ಆ ಒಂದು ಹೈಡ್ರೋಕ್ಲೋರಿಕ್ ಆಸಿಡ್ ನಮ್ಮ ಜಠರಕ್ಕೆ ಹೋಗಿ ಆ ಊಟವನ್ನು ಪಚನ ಮಾಡಲಿಕ್ಕೆ ಸಹಾಯ ಮಾಡ್ತದೆ. ನಾವು ಅದೇ ಬಲಗಡೆ ಮಲ್ಕೊಂಡ್ರೆ ಲಿವರ್ಲಿ ಇರ್ತಕ್ಕಂಥ ಲಿವರ್ಲಿ ಇರ್ತದೆ, ಹೋಟೆಲ್ ಇರ್ತಕ್ಕಂಥ ಹೋಟೆಲ್ ಇರ್ತದೆ. ಅದು ಹತ್ಲಾಗಿ ಬರಲ್ಲ, ಇದು ಇತ್ಲಾಗಿ ಬರಲ್ಲ, ಅದು ಬಂದರೂ ಕೂಡ ಸರಿಯಾಗಿ ಬರಲ್ಲ. ಅದು ಬರದೇ ಇದ್ದರೆ ನಿಮ್ಮ ಗ್ಯಾಸ್ಟ್ರಿಕ್ ಬಿಡಲ್ಲ. ಅರ್ಥ ಆಯ್ತಾ? ಇದನ್ನು ನಾವು ಮೊದಲು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಇದರ ಜೊತೆಗೆ ಈ ಗ್ಯಾಸ್ಟ್ರಿಕ್ ಸಮಸ್ಯೆಗೆ ಇನ್ನಷ್ಟು ಆಸನಗಳನ್ನ ನೀವು ಅಭ್ಯಾಸ ಮಾಡಬೇಕಾಗುತ್ತೆ. ಆಸನಗಳು ಯಾವುದು ಅಂತ ಹೇಳಿದ್ರೆ ಬಹಳ ಮುಖ್ಯವಾಗಿ ಈ ರೀತಿ ಮಲ್ಕೋಬೇಕು. ಯಾರಿಗೆ ಗ್ಯಾಸ್ಟ್ರಿಕ್ ಸಮಸ್ಯೆ ಇದೆ ಅವ್ರೇನು ಮಾಡಬೇಕಂತ ಹೇಳಿದ್ರೆ, ಈ ಒಂದು ಪಚಡಿಯನ್ನು ಜಾಸ್ತಿ ತಿನ್ನಬೇಕು. ಕೋಸಂಬರಿ ಅಂತ ಕರೀತಾರೆ ನೋಡಿ, ಕ್ಯಾರೆಟ್ಟು, ಆಮೇಲೆ ಬಿಟ್ರೂಟು, ಸೌತೆಕಾಯಿ, ತೆಂಗಿನ ತುರಿ, ಆಮೇಲೆ ನಿಂಬೆಹಣ್ಣು ರಸ, ಅದ್ರ ಜೊತೆಗೆ ಈರುಳ್ಳಿ, ಆಮೇಲೆ ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಇವೆಲ್ಲ ಹಾಕಿ ಮೇಲೆ ಒಂದು ಸ್ವಲ್ಪ ಲವಂಗದ ಪುಡಿ ಉದುರಿಸ್ಕೋಬೇಕು. ಲವಂಗ ಅದನ್ನು ಮಾಡಿಕೊಂಡು ಆ ಥರ ನೀವು, ಅದಕ್ಕೆ ಕೆಲವು ಜನ ಏನು ಹೇಳ್ತಾರೆ ಅಂತೇಳಿ ಪಚಡಿ ಅಂತ ಕರೀತಾರೆ, ಇನ್ನು ಕೆಲವು ಜನ ಕೋಸಂಬರಿ ಅಂತ ಕರೀತಾರೆ. ಇದನ್ನು ನೀವು ತಿಂತಾ ಹೋದರೆ ಡೈಲಿ ಊಟದಲ್ಲಿ ಹೆಸರುಬೇಳೆ, ನೆನೆಸಿರೋ ಹೆಸರುಬೇಳೆ ಮತ್ತು ಸ್ವಲ್ಪ ಬೇಕಿದ್ರೆ ನೆನೆಸಿರೋ ಉದ್ದಿನಬೇಳೆ ಅದರಲ್ಲಿ ಹಾಕ್ಕೋಬೋದು, ಹೆಸರುಬೇಳೆ ಅಂತೂ ಹಾಕಲೇಬೇಕು. ಇಷ್ಟೆಲ್ಲ ಮಾಡಿ ನೀವು ಪ್ರತಿನಿತ್ಯ ಸೇವನೆ ಮಾಡ್ತಾ ಬಂದರೆ ಇದೇ ಔಷಧಿ ಆಗುತ್ತೆ ನಿಮಗೆ. ಊಟದ ಮೊದಲು ನೀವು ತಿಂತಾ ಬನ್ನಿ, ಒಂದೇ ತಿಂಗಳು ನಿಮ್ಗೆ ಗ್ಯಾಸ್ಟ್ರಿಕ್ ಕಡಿಮೆ ಆಗುತ್ತೆ. ಅಕಸ್ಮಾತ್ ನಿಮ್ಗೆ ಆಗಿಲ್ಲ ಅಂತ ಹೇಳಿದ್ರೆ ಅದೇನಾಗಿರುತ್ತೆ, ಕರಳು ಹುಣ್ಣಾಗಿರ್ತದೆ. ಅದಕ್ಕೆ ನಮ್ಮ ಹತ್ರ ಚಿಕಿತ್ಸೆ ಇದೆ ಗ್ಯಾಸ್ಟ್ರಿಕ್ಕಿಗೆ. ನಾನು ಹೇಳಿಕೊಟ್ಟಿರ್ತಕ್ಕಂಥ ಮನೆ ಮದ್ದಿನಿಂದನೂ ನಿಮಗೆ ಕ್ಯೂರ್ ಆಗಿಲ್ಲ ಅಂದರೆ, ನೀವು ನಮ್ಮ ಹತ್ರ ಬಂದರೆ ಅದಕ್ಕೆ ಒಂದು ಕರಳು ಹುಣ್ಣಿನ ಚಿಕಿತ್ಸೆ ಮಾಡಿದ್ರೆ ಅದೇನಾಗ್ತದೆ, ಸಂಪೂರ್ಣವಾಗಿ ಸರಿಯಾಗ್ತದೆ. ಈಗ ಗ್ಯಾಸ್ಟ್ರಿಕ್ ನಿವಾರಣೆಗಾಗಿ ನಾವೇನು ಮಾಡಬೇಕು, ಇನ್ನೂ ಹಲವಾರು ಆಸನಗಳನ್ನ ಅಭ್ಯಾಸ ಮಾಡಬೇಕು. ಅದರಲ್ಲಿ ಪವನ ಮುಕ್ತಾಸನ, ಉಸಿರು ತೆಗೆದುಕೊಳ್ತಾ ಮೇಲೆ ಉಸಿರು ಬಿಡ್ತಾ ಕೆಳಗೆ, ಇದರಿಂದ ಅಸಿಡಿಟಿ ಕೂಡ ಸಂಪೂರ್ಣವಾಗಿ ಕಡಿಮೆ ಆಗುತ್ತೆ.
ಗ್ಯಾಸ್ ಜಾಸ್ತಿ ಆದಾಗ ಆಸಿಡಿಟಿ ಆಗುತ್ತೆ, ಆಸಿಡಿಟಿ ಜಾಸ್ತಿ ಆದಾಗ ಗ್ಯಾಸ್ ಆಗುತ್ತೆ. ಇದೆರಡು ಹೆಂಗೆ ಅಂದರೆ ಒಂಥರ ಅಣ್ಣ ತಮ್ಮ ಇದ್ದಂಗೆ. ಹೀಗೆ ಒಂದು 100 ಬಾರಿ ಮಾಡಬೇಕು. ನೀವು 100 ಬಾರಿ ಅನ್ನತ್ಲೆ ಹೆದರೇ ಬಿಡ್ತೀರಿ ನೀವೆಲ್ಲ. ಬೇಕಾದ್ರೆ 100 ಬಾರಿ ಊಟ ಬೇಕಾದ್ರೆ ಮಾಡಿಬಿಡ್ತೀರಿ, 100 ಬಾರಿ ಏನು ಒಳ್ಳೆ ಕೆಲಸ ಮಾಡಲ್ಲ ನೀವು. ಕೆಟ್ಟದ್ದು 100 ಬಾರಿ 1000 ಬಾರಿ ಬೇಕಾದ್ರೆ ಮಾಡಿಬಿಡ್ತೀರ. ಅರ್ಥ ಆಯ್ತಾ? 100 ಬಾರಿ ನಿಮ್ಗೆ ಕಂಟಿನ್ಯೂಸ್ ಮಾಡೋಕ್ಕಾಗಿಲ್ಲ ಅಂದರೆ ಒಂದು 20 ಬಾರಿ ಮಾಡೋದು ಗ್ಯಾಪ್ ಕೊಡೋದು, 20 ಬಾರಿ ಮಾಡೋದು ಗ್ಯಾಪ್ ಕೊಡೋದು, ಹಂಗೆ ಮಾಡಬೇಕು. ಒಂದೇ ಸಲಿಗೆ 100 ಬಾರಿ ಮಾಡಲಿಕ್ಕಾಗಿಲ್ಲ ಅಂದರೆ ಆದರೆ ಮಾಡಬೇಕು. ಯಾವುದಾದ್ರ ಜೊತೆಗೆ ಕಾಂಪಿಟೇಷನ್ ಮಾಡ್ತೀವಿ, ಇದ್ರ ಜೊತೆ ಕಾಂಪಿಟೇಷನ್ ಮಾಡಬೇಕು. ಹಾಂ, ಬೇಡದಿರೋದಕ್ಕೆಲ್ಲ ಸ್ಪರ್ಧೆ ಮನೆಯಲ್ಲಿ. ಹ್ಞೂ, ಟಿ ವಿ ಹಚ್ಚಕ್ಕೆ ಸ್ಪರ್ಧೆ ಮಾಡೋದು, ಹ್ಞೂ, ತಿನ್ನಕ್ಕೆ ಸ್ಪರ್ಧೆ ಮಾಡೋದು, ಮಾತಾಡೋಕ್ಕೆ, ಯಾವುದಾದಕ್ಕೂ ಬೇಡದಿರೋದಕ್ಕೆಲ್ಲ ಸ್ಪರ್ಧೆ ಮಾಡ್ತಾ ಇರ್ತೀರ. ಈ ರೀತಿ ಒಳ್ಳೆ ಕೆಲಸ ಮಾಡಲಿಕ್ಕೋಸ್ಕರ ನಾವೇನು ಮಾಡಬೇಕು, ನಮ್ಮಲ್ಲಿ ನಾವೇ ಸ್ಪರ್ಧಾತ್ಮಕವಾಗಿರ್ತಕ್ಕಂಥ ಮನೋಭಾವವನ್ನು ಬೆಳೆಸ್ಕೋಬೇಕು. ಹೀಗೆ ನನ್ನಲ್ಲಿರ್ತಕ್ಕಂಥ ಎನರ್ಜಿನೇ ಕಾಂಪಿಟೇಟರ್, ನನ್ನಲ್ಲಿರ್ತಕ್ಕಂಥ ಆತ್ಮಬಲವೇ ನಿರ್ಣಾಯಕ. ಆತ್ಮಬಲ ಅಂತಕ್ಕಂಥ ಒಂಥರ ಅಂಪೈರ್ ಇದ್ದಂಗೆ ಇರಬೇಕು. ಅದು ಅಂಪೈರ್ ಕೆಲಸ ಮಾಡೋಕ್ಕೆ ಬಿಡಬೇಕು ನಾವು, ಇಲ್ಲಾಂದ್ರೆ ಏನಾಗ್ತದೆ? ಹ್ಞೂ, ನ್ಯಾಯವೇ ಸಿಗದೆ ನಮ್ಮ ಶರೀರ ಅನ್ಯಾಯದಲ್ಲಿ ಹೋಗಬೇಕಾಗ್ತದೆ. ಆಮೇಲೆ ಈಗ ಎರಡು ಕಾಲಲ್ಲಿ ಹೀಗೆ ಪವನ ಮುಕ್ತಾಸನವನ್ನು ಮಾಡ್ತಕ್ಕಂಥದ್ದು. ಇದರ ಜೊತೆಗೆ ಎರಡು ಕಾಲು ಮೇಲಿರಬೇಕು, ನಿಧಾನವಾಗಿ ಏನು ಮಾಡೋದು ಇಲ್ಲಿಂದ ನೌಕಾಸನ ಮಾಡೋದು. ಒಂದು ಹೀಗೆ ಒಂದು 20 ಬಾರಿ ಮಾಡಬೇಕು. ಇದಾದಮೇಲೆ ನೌಕಾಸಂಚಲನಾಸನ. ಹೀಗೆ ಎಷ್ಟು ಸಾಧ್ಯ ಆಗ್ತದಷ್ಟು ನೀವೇನು ಮಾಡಬೇಕು, ನಿಮ್ಮ ಶರೀರವನ್ನು ಸಂಚಲನಕ್ಕೆ ಒಳಪಡಿಸ್ಬೇಕು. ನೌಕೆಯನ್ನು ಹೆಂಗೆ ಸಂಚಾರ ಮಾಡ್ತಾರೆ, ಈ ಹುಟ್ಟನ್ನು ಹೇಗೆ ಫ್ಲೋ ಮಾಡ್ತಿರ್ತಾರಲ್ಲ, ಹಾಗೆ ನಿಮ್ಮ ಕೈಗಳು ಕೂಡ ಫ್ಲೋ ಮೂಮೆಂಟಲ್ಲಿ ಬರಬೇಕು. ಅಂದರೆ ತೇಲ್ತಾ ಇರಬೇಕು ಹಾಗೆ ಗಾಳಿಯಲ್ಲಿ ನಿಮ್ಮ ಶರೀರ. ಅರ್ಥ ಆಯ್ತಾ? ಹೇಗೆ ಅಂದರೆ ಹೀಗೆ. ನಿಧಾನವಾಗಿ ಮುಮ್ಮುಖವಾಗಿ ಹಿಮ್ಮುಖವಾಗಿ ಚಲನೆ ಮಾಡ್ತಕ್ಕಂಥದ್ದು. ನಿಮ್ಗೆ ಎರಡು ಕಾಲು ಒಂದೇ ಸರಿಗೆ ಎತ್ತಕ್ಕಾಗಿಲ್ಲ ಅಂದರೆ ಒಂದೊಂದೇ ಎತ್ತಬೋದು. ಇದಾದಮೇಲೆ ಉದರ ಮರ್ದನ. ಹೇಗಂದರೆ ಎರಡು ಕಾಲು ಮುಂದೆ ಮಾಡೋದು, ರಿಲ್ಯಾಕ್ಸ್. ಈ ರೀತಿ ಮಾಡ್ತಾ ಹೋದರೆ ಹೊಟ್ಟೆಲಿ ತುಂಬಿಕೊಂಡಿರ್ತದೆ ಪೊಳ್ಳು ಗ್ಯಾಸು, ಅದೆಲ್ಲ ಆಚೆ ಹೋಗುತ್ತೆ. ಆದರೆ ಸ್ವಲ್ಪ ಎನರ್ಜಿ ಬೇಕು ಇದಕ್ಕೆ. ಎಕ್ಸೇಲ್ ಮಾಡಬೇಕು, ಇನ್ಹೇಲ್ ಮಾಡಬೇಕು, ಉಸಿರು ಬಿಡಬೇಕು, ಉಸಿರು ತಗೋಬೇಕು. ಹೀಗೆ ಎಲ್ಲದರಲ್ಲೂ ಕೂಡ ಭಾಳ ಉಸಿರಾಟ ಮುಖ್ಯ. ಈಗ ಮುಂದೆ ಬಂದಾಗ ಉಸಿರು ಬಿಡೋದು, ಹಿಂದೆ ಬಂದಾಗ ಉಸಿರು ತಗೋಬೇಕು. ಇದು ನೌಕಾಸಂಚಲನದಲ್ಲಿ ಎಕ್ಸೇಲ್ ಇನ್ಹೇಲ್, ಎಕ್ಸೇಲ್ ಇನ್ಹೇಲ್. ಹಾಗೆ ಯಾವುದೇ ಮಾಡಿ ನೀವು ಎಕ್ಸಲೇಷನ್ ಇನ್ಹಲೇಷನ್ ಉಸಿರಾಟದ ಒಂದು ಪರಿಕ್ರಮ ಬಹಳ ಅಗತ್ಯ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ದಿನದ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಕ್ಕಂಥ ಸಮಯ ಬಂದಿದೆ. ನಾಳಿನ ಕಾರ್ಯಕ್ರಮದಲ್ಲಿ ಈ ಉದರ ರೋಗಗಳ ಇನ್ನೊಂದಿಷ್ಟು ವಿಶೇಷ ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿಯಾಗ್ತಾನೆ. ಅಲ್ಲಿವರೆಗೂ ಸರ್ವ ಶರಣ ಬಂಧುಗಳಿಗೆ ಅನಂತ ಶರಣು ಶರಣಾರ್ಥಿ.
ಗುಣವಾಗದ ನಿಮ್ಮ ಎಲ್ಲ ಕಾಯಿಲೆಗಳಿಗೆ ಇಲ್ಲಿ ಚಿಕಿತ್ಸೆ ನೀಡಿ ಪರಿಹಾರ ಒದಗಿಸಲಾಗುವುದು. ಯೋಗ ನಿಸರ್ಗ ಚಿಕಿತ್ಸೆ ಹಾಗೂ ಆಯುರ್ವೇದ ಚಿಕಿತ್ಸಾ ತರಬೇತಿಗಾಗಿ ಸಂಪರ್ಕಿಸಿ ವೈದ್ಯಶ್ರೀ ಚನ್ನಬಸವಣ್ಣ, ಶ್ರೀ ಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ, ನಂಬರ್ 13, 6ನೇ ಮುಖ್ಯ ರಸ್ತೆ, ಟಾಟಾ ನಗರ ವೃತ್ತ, ಬಾಲಾಜಿ ಲೇಔಟ್, ಸಹಕಾರ ನಗರದ ಹತ್ತಿರ, ಕೊಡುಗೇಹಳ್ಳಿ ಮುಖ್ಯ ರಸ್ತೆ, ಬೆಂಗಳೂರು 560094. ದೂರವಾಣಿ ಸಂಖ್ಯೆ 9980277973 ಅಥವಾ 7337618850. ಇಮೇಲ್ ವಿಳಾಸ vaidyashreecg@gmail.com. ವೆಬ್ಸೈಟ್ ವಿಳಾಸ www.srigangayoga.in. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ.